ಸ್ನೇಹಿತರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೆ, ಭಾರತದ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? 2024 ಚುನಾವಣೆಗೆ ಮೋದಿ ವಿರುದ್ಧ ವಿರೋಧ ಪಕ್ಷಗಳು ಒಂದುಗೂಡಿದ್ವ. ಇಂಥದ್ದೊಂದು ಅನುಮಾನ ಬರೋದಕ್ಕೆ ಕಾರಣ ಆಗ್ತಾ ಇರೋದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಹೇಳಿಕೆ. ಈಗಾಗಲೇ ರಾಹುಲ್ ಗಾಂಧಿಯನ್ನ ಹೊರತುಪಡಿಸಿಯೂ ಅವಕಾಶ ಸಿಕ್ಕಿದ್ರೆ ತಾವು ಕೂಡ ಪ್ರಧಾನಿ ಆಗಬಹುದು ಅನ್ನೋ ಕನಸನ್ನ ಕಾಣ್ತಾ ಇರೋ ತ್ರಿಮೂರ್ತಿಗಳ ಜೊತೆಗೆ ನಿತೀಶ್ ಕುಮಾರ್ ಕೂಡ ಪ್ರಧಾನಿ ರೇಸ್ಗೆ ಇಳಿದಿದ್ದಾರೆ. ಹಾಗಾದ್ರೆ ಅದಕ್ಕೆ ನಿತೀಶ್ ಮಾಡಿಕೊಂಡಿರೋ ಪ್ಲಾನ್ ಏನು? ನಿತೀಶ್ರನ್ನ ಪ್ರತಿಪಕ್ಷಗಳು ಒಪ್ಪುತ್ತವ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ನಿತೀಶ್ ಕುಮಾರ್ ಭಾರತದ ರಾಜಕಾರಣದಲ್ಲಿ ನಿತೀಶ್ ಅವರ ಹೆಸರು ಸಾಕಷ್ಟು ಕಾರಣಗಳಿಂದ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಅವರು ಒಂದು ಪಕ್ಷಕ್ಕೆ ಕೈಕೊಟ್ಟು ಮತ್ತೊಂದು ಪಕ್ಷದ ಕೈ ಹಿಡಿಯೋದ್ರಲ್ಲಿ ನಿಸ್ಸೀಮರು. ಇದ್ದಕ್ಕಿದ್ದಂಗೆ ಜೊತೆಯಲ್ಲಿದ್ದಂಥ ಪಕ್ಷವನ್ನೇ ಸರಿ ಇಲ್ಲ ಅಂತಂದು ಇನ್ನೊಬ್ಬರ ಜೊತೆಯಲ್ಲಿ ಸ್ನೇಹ ಮಾಡೋದ್ರಲ್ಲೂ ಕೂಡ ನಿತೀಶ್ ಸಿದ್ಧಹಸ್ತರು. ಭಾರತದ ರೈಲ್ವೆ ಮಂತ್ರಿಯಾಗಿ, ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರೋ, ಈಗಲೂ ಬಿಹಾರದ ಮುಖ್ಯಮಂತ್ರಿಯಾಗಿರೋ ನಿತೀಶ್ ಕುಮಾರ್ ತಮ್ಮ ರಾಜಕೀಯ ನಡೆಗಳಿಂದಲೇ ಜನಪ್ರಿಯತೆಯನ್ನು ಗಳಿಸಿಕೊಂಡವರು. ನಿತೀಶ್ ಕುಮಾರ್ ಸಿಎಂ ಆದ ನಂತರ ಬಿಹಾರ ಸಾಕಷ್ಟು ಬದಲಾಗಿದೆ ಅಂತ ಒಂದಷ್ಟು ಜನ ಹೇಳ್ತಿದ್ರೆ, ಅಂಥದ್ದೇನೂ ಇಲ್ಲ ಅನ್ನೋರ ಸಂಖ್ಯೆ ಕೂಡ ಕಡಿಮೆ ಇಲ್ಲ. ಇಷ್ಟಾದರೂ ನಿತೀಶ್ ಕುಮಾರ್ ಅವರ ಆಡಳಿತ ಬಿಹಾರದಲ್ಲಿನ ಕಟ್ಟರ್ ಜಂಗಲ್ ರಾಜ್ ಆಡಳಿತಕ್ಕಿಂತಲೂ ಭಿನ್ನವಾಗಿತ್ತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇಂತಹ ನಿತೀಶ್ ಕುಮಾರ್ ಪ್ರಧಾನಿ ಮೋದಿ ಅವರ ಕಡು ವಿರೋಧಿಯಾಗಿದ್ದರೂ, ಆದರೆ ಮೋದಿ ಪ್ರಧಾನಿಯಾದ ನಂತರ ಅವರ ಸ್ನೇಹಿತರಾಗಿ ಬದಲಾದರು ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ನಿತೀಶ್ ಕುಮಾರ್ರ ರಾಜಕೀಯ ಜೀವನ ಸಾಕಷ್ಟು ಏಳುಬೀಳುಗಳಿಂದ ಕೂಡಿದೆ. ಜಯಪ್ರಕಾಶ್ ನಾರಾಯಣ್, ರಾಮ್ ಮನೋಹರ್ ಲೋಹಿಯಾ, ವಿ ಪಿ ಸಿಂಗ್ರಂಥ ನಾಯಕರಿಂದ ಪ್ರೇರಣೆಗೆ ಒಳಗಾದ ನಿತೀಶ್ ಕುಮಾರ್ ರಾಜಕೀಯ ಪ್ರವೇಶ ಮಾಡಿದರು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಜೆ ಪಿ ಚಳುವಳಿಯ ಭಾಗವಾಗಿದ್ದ ನಿತೀಶ್ 1985 ಜನತಾ ಪಕ್ಷದಿಂದ ಹರ್ನತ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವನ್ನು ಪಡೆದಿದ್ರು. ಆನಂತರ ಜನತಾದಳದ ನಾಯಕರಾಗಿ ಗುರುತಿಸಿಕೊಂಡ ನಿತೀಶ್ ಕುಮಾರ್ 1994 ಜಾರ್ಜ್ ಫರ್ನಾಂಡಿಸ್ ಜೊತೆಗೂಡಿ ಸಮತಾ ಪಕ್ಷವನ್ನು ಸ್ಥಾಪಿಸ್ತಾರೆ. ಆ ಮೂಲಕ ಜನತಾದಳದಿಂದ ನಿತೀಶ್ ಕುಮಾರ್ ದೂರ ಆಗ್ತಾರೆ. ಹೀಗಿರುವಾಗಲೇ 1996 ಲೋಕಸಭಾ ಚುನಾವಣೆಯಲ್ಲಿ ಬಾರ್ ಕ್ಷೇತ್ರದಿಂದ ಚುನಾಯಿತರಾದ ನಿತೀಶ್ ಕುಮಾರ್ ಬಿಜೆಪಿಯ ಸಖ್ಯಕ್ಕೆ ಬಂದರು. 1998 1999 ಆಗಸ್ಟ್ವರೆಗೂ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಆ ಬಳಿಕ NDA ಭಾಗವಾಗಿ ಹೋದರು. ಹೀಗಾಗಿ 1999 ಕೂಡ ನಿತೀಶ್ ಕುಮಾರ್ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಆ ಅವಧಿಯಲ್ಲಿ ನಿತೀಶ್ ಕುಮಾರ್ ಸಾರಿಗೆ ಸಚಿವರಾಗಿ, ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 2004 NDA ಸರ್ಕಾರ ಪತನ ಆಗೋದ್ರೊಂದಿಗೆ ನಿತೀಶ್ ಕುಮಾರ್ ತಮ್ಮ ಗಮನವನ್ನು ಕೇಂದ್ರದಿಂದ ಬಿಹಾರದ ಕಡೆಗೆ ಹರಿಸಿದರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ಹೇಳಬೇಕಾಗುತ್ತೆ. 2000 ನಿತೀಶ್ ಕುಮಾರ್ 7 ಕಾಲ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು. ಹೌದು, ಅವತ್ತು ಬಿಹಾರದ ವಿಧಾನಸಭೆಯಲ್ಲಿ ಯಾರಿಗೂ ಬಹುಮತ ಇಲ್ಲದ ಕಾರಣ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಆದರೆ ಸದನದಲ್ಲಿ ಬಹುಮತವನ್ನು ಸಾಬೀತುಪಡಿಸಲಾಗದೆ ಮುಖ್ಯಮಂತ್ರಿ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದವರು ನಿತೀಶ್ ಕುಮಾರ್. ಹೀಗೆ ಸಮತಾ ಪಕ್ಷದಲ್ಲೇ ಮುಂದುವರಿತಿದ್ದ ನಿತೀಶ್ ಕುಮಾರ್ 2003 ಜನತಾದಳ ಯುನೈಟೆಡ್ ಪಕ್ಷದಲ್ಲಿ, ಅಂದರೆ JDU ಜೊತೆ ತಮ್ಮ ಪಕ್ಷವನ್ನು ವಿಲೀನಗೊಳಿಸಿದರು. 2005 ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ BJPಯ ಜೊತೆ ಸೇರಿ NDA ಒಕ್ಕೂಟದ ಮೂಲಕ ಎಲೆಕ್ಷನ್ನನ್ನು ನಡೆಸಿದರು. ಆ ಎಲೆಕ್ಷನ್ನಲ್ಲಿ ನಿತೀಶ್ ಕುಮಾರ್ಗೆ ಭರ್ಜರಿ ಜಯ ಕೂಡ ಸಿಕ್ತು. ಅಷ್ಟೊತ್ತಿಗಾಗಲೇ ಬಿಹಾರದಿಂದ ಜಾರ್ಖಂಡ್ ಬೇರ್ಪಟ್ಟ ಕಾರಣದಿಂದ ಬಿಹಾರದ ವಿಧಾನಸಭೆಯ ಸಂಖ್ಯಾಬಲ 243 ಕುಸಿದಿತ್ತು. ಹೀಗಾಗಿ 243 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ JDU 88 ಸ್ಥಾನಗಳನ್ನು ಗಳಿಸಿದರೆ ಅದರ ಮಿತ್ರ ಪಕ್ಷ BJP 55 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಒಟ್ಟು 243 ಸ್ಥಾನಗಳ ವಿಧಾನಸಭೆಯಲ್ಲಿ 143 ಸ್ಥಾನಗಳನ್ನು ಗೆದ್ದು ನಿತೀಶ್ ಕುಮಾರ್ ಅಧಿಕಾರವನ್ನು ಹಿಡಿದರು.
ಹೀಗೆ ಬಿಹಾರದ ಮುಖ್ಯಮಂತ್ರಿಯಾದ ನಿತೀಶ್ ಕುಮಾರ್ 2010ರಲ್ಲೂ ಎನ್ಡಿಎ ಒಕ್ಕೂಟದ ಮೂಲಕವೇ ಚುನಾವಣೆಯನ್ನು ಎದುರಿಸಿದರು. ಸತತ ಎರಡನೇ ಬಾರಿಗೆ ಬಿಹಾರ ನಿತೀಶ್ ಕುಮಾರ್ರನ್ನು ಒಪ್ಪಿಕೊಳ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ 243 ಸ್ಥಾನಗಳಲ್ಲಿ ಜೆಡಿಯು ಹಾಗೂ ಬಿಜೆಪಿಗಳು 206 ಸ್ಥಾನಗಳನ್ನು ಗೆದ್ದವು. ಹೀಗಾಗಿ ನಿತೀಶ್ ಕುಮಾರ್ 2010ರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರು. ಆದರೆ 2013ರಲ್ಲಿ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಗೆ ತನ್ನ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸಿತ್ತು. ಇದು ನಿತೀಶ್ ಕುಮಾರ್ ಮತ್ತು ಬಿಜೆಪಿಯ ನಡುವೆ ಬಿರುಕಿಗೆ ಕಾರಣ ಆಯಿತು. ಯಾಕೆಂದರೆ 2014ರ ಲೋಕಸಭೆಯಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ತನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಜೆಪಿ ಹೇಳಿತ್ತು. ಹೀಗಾಗಿ ನಿತೀಶ್ ಕುಮಾರ್ ಬಿಜೆಪಿ ವಿರುದ್ಧ ಸಿಡಿದೆದ್ರು. ಅವರು ಬಿಜೆಪಿ ಸಖ್ಯದಿಂದ ಹೊರಬಂದರು, ಆರ್ಜೆಡಿಯ ಜೊತೆ ಸೇರಿ ಬಿಹಾರದಲ್ಲಿ ಸರ್ಕಾರವನ್ನು ರಚಿಸಿದ್ರು. ಆದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷ ಭಾರಿ ಸೋಲನ್ನು ಅನುಭವಿಸಿದ ಕಾರಣದಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಂತಹ ನಿತೀಶ್ ಕುಮಾರ್ ತಮ್ಮ ಆಪ್ತ ಜಿತನ್ ರಾಮ್ ಮಾಂಜಿ ಅನ್ನೋರನ್ನು ಮುಖ್ಯಮಂತ್ರಿಗಾದಿಗೇರಿಸಿದರು. ಆದರೆ ಅದಾದ ಒಂದೇ ವರ್ಷದಲ್ಲಿ ಮತ್ತೆ ಜಿತನ್ ರಾಮ್ ಮಾಂಜಿಯನ್ನು ಕೆಳಗಿಳಿಸಿದ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಏರಿದ್ರು. ಅಲ್ಲದೆ 2015ರ ಬಿಹಾರ ಎಲೆಕ್ಷನ್ನಲ್ಲಿ ಆರ್ಜೆಡಿ ಹಾಗೂ ಕಾಂಗ್ರೆಸ್ ಜೊತೆ ಸೇರಿ ಮಹಾಗಠಬಂಧನ್ ಮಾಡಿಕೊಂಡ ನಿತೀಶ್ ಆ ಚುನಾವಣೆಯಲ್ಲೂ ಕೂಡ ಗೆಲುವನ್ನು ಸಾಧಿಸಿದರು. ಹೀಗೆ ಕಾಂಗ್ರೆಸ್ ಮತ್ತು ಆರ್ಜೆಡಿಯ ಜೊತೆ ಸೇರಿ 2015ರಲ್ಲಿ ಮುಖ್ಯಮಂತ್ರಿಯಾದ ನಿತೀಶ್ ಕುಮಾರ್ ಅವರ ನಿಷ್ಠೆ 2017ರಲ್ಲಿ ಬದಲಾಗಿ ಹೋಯಿತು. ಅವತ್ತಿಗೆ ಆರ್ಜೆಡಿ ಹಾಗೂ ತೇಜಸ್ವಿ ಯಾದವ್ ಅವರ ಮೇಲಿದ್ದಂತಹ ಭ್ರಷ್ಟಾಚಾರ ಪ್ರಕರಣಗಳನ್ನೇ ಮುಂದಿಟ್ಟುಕೊಂಡಂತಹ ನಿತೀಶ್ ಕುಮಾರ್ ಮಹಾಗಠಬಂಧನ್ಗೆ ಕೈಕೊಟ್ಟು ಮತ್ತೆ ಬಿಜೆಪಿಯ ಸಖ್ಯಕ್ಕೆ ಬಂದರು. ಅಲ್ಲಿಗೆ 2017ರಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂತು. ಅದಾದ ಬಳಿಕ 2020ರಲ್ಲೂ ಕೂಡ ನಿತೀಶ್ ಕುಮಾರ್ ಎನ್ಡಿಎ ಮೂಲಕವೇ ಚುನಾವಣೆಯನ್ನು ಎದುರಿಸಿದ್ರು. ಆದರೆ ಈ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ಗೆ ಬಹಳ ಹಿನ್ನಡೆ ಆಯಿತು. ಹೀಗಿದ್ರೂ ಕೂಡ ಎನ್ಡಿಎ ಒಕ್ಕೂಟ ಬಹುಮತವನ್ನು ಗಳಿಸಿದ ಕಾರಣ ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮುಂದುವರೆದರು. ಆದರೆ ಅದಾದ 2 ವರ್ಷಗಳಲ್ಲಿ ನಿತೀಶ್ ಕುಮಾರ್ರ ನಿಷ್ಠೆ ಮತ್ತೆ ಬದಲಾಗಿದೆ. ಈಗ ಅವರು ಬಿಜೆಪಿಯನ್ನು ಬಿಟ್ಟು ಆರ್ಜೆಡಿಯ ಜೊತೆ ಸೇರಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಯಾವ ಲಾಲೂ ಪ್ರಸಾದ್ರ ಮಗನ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ ಅಂತ ಹೇಳಿದ್ರೋ ಅದೇ ಲಾಲೂ ಪ್ರಸಾದ್ರ ಮಗ ತೇಜಸ್ವಿ ಯಾದವ್ ಈಗ ನಿತೀಶ್ ಕುಮಾರ್ರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ಎಲ್ಲವೂ ಆರಾಮಾಗಿ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲೇ ಬಿಹಾರದ ಕುರ್ಹಾನಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಿದೆ. ಆ ಬೈ ಎಲೆಕ್ಷನ್ನಲ್ಲಿ ಮಹಾಗಠಬಂಧನ್ನ ಅಭ್ಯರ್ಥಿಯಾಗಿ ಜೆಡಿಯುನ ಅಭ್ಯರ್ಥಿ ಸೋಲ್ತಾ ಇದ್ದಾಗೆ ನಿತೀಶ್ ಕುಮಾರ್ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅಂದರೆ 2025ರ ಬಿಹಾರ ಚುನಾವಣೆಯ ನಾಯಕತ್ವವನ್ನು ತೇಜಸ್ವಿ ಯಾದವ್ಗೆ ವಹಿಸಿಕೊಡೋದಾಗಿ ಅವರು ತಿಳಿಸಿದ್ದಾರೆ. ಹಾಗೆಯೇ ತೇಜಸ್ವಿ ಯಾದವ್ ನೇತೃತ್ವದಲ್ಲೇ ತಾವು ಕೂಡ ಎಲೆಕ್ಷನ್ ನಡೆಸೋದಾಗಿ ನಿತೀಶ್ ಕುಮಾರ್ ಹೇಳ್ತಾ ಇರೋದು 2024ರ ಲೋಕಸಭಾ ಎಲೆಕ್ಷನನ್ನು ಗಮನದಲ್ಲಿಟ್ಟುಕೊಂಡು ಕೊಡ್ತಿರುವಂಥ ಹೇಳಿಕೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ನಿತೀಶ್ಗೆ ಪ್ರಧಾನಿಯಾಗುವ ಕನಸು ಬಹಳ ಹಿಂದಿನಿಂದಲೂ ಇದೆ. ಈ ಹಿಂದೆ ತಾನು ನರೇಂದ್ರ ಮೋದಿಗೆ ಪರ್ಯಾಯ ನಾಯಕ ಅಂತಲೂ ಕೂಡ ನಿತೀಶ್ ಕುಮಾರ್ ಬಿಂಬಿಸಿಕೊಂಡಿದ್ದರು. ಕೆಲವು ವಿರೋಧ ಪಕ್ಷಗಳು ಕೂಡ ನಿತೀಶ್ ಕುಮಾರ್ ನರೇಂದ್ರ ಮೋದಿಯವರಿಗೆ ಸೂಕ್ತ ಎದುರಾಳಿ ಅಂತ ಹೇಳೋದು ಕೂಡ ಉಂಟು. ಈಗ ಆ ಮಾತಿಗೆ ರೆಕ್ಕೆ ಪುಕ್ಕ ಬಂದಿದೆ. ಅದರಲ್ಲೂ ನಿತೀಶ್ ಕುಮಾರ್ ಕಾಂಗ್ರೆಸ್ನ್ನು ಸೇರಿಸಿಕೊಂಡು ಎಲ್ಲ ವಿರೋಧ ಪಕ್ಷಗಳು ಒಟ್ಟಿಗೆ ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಬಿಜೆಪಿಯನ್ನ ಸುಲಭವಾಗಿ ಸೋಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಮಾತು ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು ನಿತೀಶ್ ಕುಮಾರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳನ್ನು ಒಂದುಗೂಡಿಸ್ತಾರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಾಗೆ ನೋಡಿದ್ರೆ ನಿತೀಶ್ ಕುಮಾರ್ ಅವರ ಮಾತನ್ನು ನಾವು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಹಿಂದೆ ಇಂದಿರಾ ಗಾಂಧಿಯವರನ್ನು ಎದುರಿಸುವಾಗ ಭಾರತದಲ್ಲಿನ ಸಾಕಷ್ಟು ರಾಜಕೀಯ ಪಕ್ಷಗಳು ಇದೇ ತಂತ್ರವನ್ನು ಅನುಸರಿಸಿದ್ವು. ಅವತ್ತು ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಜನತಾ ಪಕ್ಷದಲ್ಲಿ ಬಿಜೆಪಿ ಸೇರಿದಂತೆ ಸಾಕಷ್ಟು ಪಕ್ಷಗಳು ಸೇರಿಕೊಂಡು ಇಂದಿರಾ ವಿರುದ್ಧ ಚುನಾವಣೆಯನ್ನು ಎದುರಿಸಿದ್ವು ಹಾಗೂ ಆ ಚುನಾವಣೆಯಲ್ಲಿ ಜಯಗಳಿಸಿ ಭಾರತದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರುವಂತೆ ಕೂಡ ಮಾಡಿದ್ವು. ಆದರೆ ಅವತ್ತು ಈ ಕೆಲಸ ಮಾಡೋದಕ್ಕೆ ಜಯಪ್ರಕಾಶ್ ನಾರಾಯಣರಂತಹ ನಾಯಕರಿದ್ದರು. ಆದರೆ ಅದೇ ಕೆಲಸ ಹಾಗೂ ಅದೇ ಸಾಮರ್ಥ್ಯ ನಿತೀಶ್ ಕುಮಾರ್ಗೆ ಇದೆಯಾ ಅನ್ನೋ ಅನುಮಾನ ಮೂಡದೇ ಇರೋದಿಲ್ಲ. ಇನ್ನು ನಿತೀಶ್ ಕುಮಾರ್ ನಾಯಕತ್ವವನ್ನು ಎಷ್ಟು ಮಂದಿ ಒಪ್ಕೊಳ್ತಾರೆ ಅನ್ನೋ ಅನುಮಾನ ಕೂಡ ಬರುತ್ತೆ. ಯಾಕೆಂದರೆ ರಾಹುಲ್ ಗಾಂಧಿಯನ್ನು ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಹೊರಟಿದೆ. ಅದೇ ರೀತಿ ಅವಕಾಶ ಸಿಕ್ಕಿದರೆ ತಾನೊಂದು ಬಾರಿ ಪ್ರಧಾನಿ ಆಗಿಬಿಡಬೇಕು ಅಂತ ಮಮತಾ ಬ್ಯಾನರ್ಜಿ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್
ಅವರು ಕೂಡ ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸ್ಕೊಂಡು ಪ್ರಧಾನಿಯ ಹುದ್ದೆ ಮೇಲೆ ಸಣ್ಣದೊಂದು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇದೆಲ್ಲದರ ಜೊತೆಗೆ ದಕ್ಷಿಣ ಭಾರತ ಕೂಡ ಈ ಬಾರಿ ಸಾಧ್ಯ ಆದರೆ ಪ್ರಧಾನಿ ಪಟ್ಟವನ್ನು ಮತ್ತೊಮ್ಮೆ ಗಳಿಸ್ಕೊಳ್ಬೇಕು ಅಂತ ಕಾಯ್ತಾ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ಹಾಗೂ ತೆಲಂಗಾಣ ರಾಷ್ಟ್ರ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಚಂದ್ರಶೇಖರ್ ರಾವ್ ತಮ್ಮ ಪಕ್ಷದ ಹೆಸರನ್ನು ಭಾರತ್ ರಾಷ್ಟ್ರ ಸಮಿತಿ ಅಂತ ಬದಲಾಯಿಸಿಕೊಂಡು ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಒಂದು ಆಫೀಸನ್ನು ಕೂಡ ಓಪನ್ ಮಾಡಿರುವ ಚಂದ್ರಶೇಖರ್ ರಾವ್ ಮುಂದಿನ ಚುನಾವಣೆಯಲ್ಲಿ ಭಾರತ್ ರಾಷ್ಟ್ರೀಯ ಸಮಿತಿ ಅನ್ನೋ ಹೆಸರಲ್ಲಿ ಚುನಾವಣೆಯನ್ನು ಎದುರಿಸಲಿದ್ದಾರೆ. ಹಾಗೂ 2004 ಚುನಾವಣೆಯಲ್ಲಿ ಸಾಧ್ಯ ಆದರೆ ಒಂದು ಅವಕಾಶ ಸಿಕ್ಕಿದರೆ ತಾನು ಕೂಡ ಪ್ರಧಾನಿ ಅಭ್ಯರ್ಥಿ ಅಂತ ಈ ಮೂಲಕ ಜಗಜ್ಜಾಹೀರು ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತ್ ರಾಷ್ಟ್ರ ಸಮಿತಿ ದಕ್ಷಿಣ ಭಾರತದಲ್ಲಿನ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದು ಇದು ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಚಂದ್ರಶೇಖರ್ ರಾವ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿತೀಶ್ ಕುಮಾರ್ ಜೊತೆ ಸಾಕಷ್ಟು ಜನ ಪ್ರಧಾನಿ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡಿರೋದು ಇದರಿಂದ ಗೊತ್ತಾಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಲೇಬೇಕು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿಯಿಂದ ದೂರ ಆಗ್ತಾ ಇರೋದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ಪರಿಣಾಮವನ್ನಂತೂ ಬೀರಲಿದೆ. ಯಾಕೆಂದರೆ ಬಿಹಾರದಲ್ಲಿ 40 ಹಾಗೂ ಒಂದು ಕಾಲದಲ್ಲಿ ಬಿಹಾರದ ಅಂಗವಾಗಿದ್ದ ಜಾರ್ಖಂಡ್ನಲ್ಲಿ 14 ಲೋಕಸಭಾ ಕ್ಷೇತ್ರಗಳಿವೆ. 2019 ಚುನಾವಣೆಯನ್ನು ನೋಡೋದಾದರೆ ಬಿಜೆಪಿ ಇಲ್ಲಿ 17 ಸ್ಥಾನಗಳನ್ನು ಗಳಿಸಿತ್ತು. ಹಾಗೆ ಅದರ ಮಿತ್ರ ಪಕ್ಷ JDU 16 ಸ್ಥಾನಗಳನ್ನು ಗಳಿಸಿದರೆ ರಾಮ್ ವಿಲಾಸ್ ಪಾಸ್ವಾನ್ರ ಪಕ್ಷ ಲೋಕ ಜನಶಕ್ತಿ 6 ಸ್ಥಾನಗಳನ್ನು ಗೆದ್ದಿತ್ತು. ಇನ್ನು ಕಾಂಗ್ರೆಸ್ ಬಿಹಾರದ 1 ಸ್ಥಾನವನ್ನು ತನ್ನದಾಗಿಸಿಕೊಂಡಿತ್ತು. ಆದರೆ ವಿಶೇಷವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂತ ಅಂದರೆ 2019 ಎಲೆಕ್ಷನ್ನಲ್ಲಿ RJD ಒಂದೇ ಒಂದು ಸ್ಥಾನವನ್ನು ಕೂಡ ಗಳಿಸಿಕೊಂಡಿರಲಿಲ್ಲ. ಆದರೆ 2024 ನಿತೀಶ್ ಕುಮಾರ್ ಹಾಗೂ ತೇಜಸ್ವಿ ಯಾದವ್ ಒಟ್ಟುಗೂಡಿದ್ರೆ ಇಲ್ಲಿ ಫಲಿತಾಂಶ ಬೇರೆ ಆಗಬಹುದು ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹೀಗಾಗಿ ಇವರಿಬ್ಬರ ಹೊಂದಾಣಿಕೆ BJPಗೆ ಅಲ್ಲಿ ಲಾಭವೂ ಆಗಬಹುದು ಅಥವಾ ನಷ್ಟವನ್ನು ಕೂಡ ತಂದೊಡ್ಬೋದು. ಈ ಕಾರಣದಿಂದ BJP ಬಿಹಾರದ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿ ಬರೋದಂತೂ ಸುಳ್ಳಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಏನಾದರೂ ವಿರೋಧ ಪಕ್ಷಗಳನ್ನು ಒಂದುಗೂಡಿಸೋದ್ರಲ್ಲಿ ಯಶಸ್ವಿಯಾದರೆ ಅದು BJPಯ ಪಾಲಿಗೆ ಅಗ್ನಿ ಪರೀಕ್ಷೆ ಅಂತೂ ಆಗುತ್ತೆ. 2024 ಚುನಾವಣೆ 1977 ಚುನಾವಣೆಯಂತೆ ಕಾಣುತ್ತೆ. ಆದರೆ ಸೋಲು ಗೆಲುವನ್ನು ನಿರ್ಧರಿಸೋದು ಒನ್ಸ್ ಅಗೈನ್ ಮತದಾರ. ಇಲ್ಲಿ ನಿತೀಶ್ ಕುಮಾರ್ ಅಂತೂ ಹೊಸ ಕನಸನ್ನು ಕಾಣ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ನಿತೀಶ್ರನ್ನು ವಿರೋಧ ಪಕ್ಷಗಳು ಎಷ್ಟರ ಮಟ್ಟಿಗೆ ಒಪ್ಕೊಳ್ತವೆ, ಈಗಾಗಲೇ ಜಂಪಿಂಗ್ ಸ್ಟಾರ್ ಅನ್ನೋ ಹೆಸರನ್ನು ಗಳಿಸ್ಕೊಂಡಿರೋ ನಿತೀಶ್ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಷ್ಟೆ. ಇದು ಗೆಳೆಯರೇ ಭಾರತದ ರಾಜಕಾರಣದಲ್ಲಿ ಹೊಸ ಬದಲಾವಣೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.